ಹೊಸದಾಗಿ ಸ್ವಂತ ಬಿಸ್ನೆಸ್ ಆರಂಭ ಮಾಡುವಂತಹ ಆಸೆಯುಳ್ಳವರಿಗೆ ಶುಭ ಸುದ್ದಿಯೊಂದು ಸಿಕ್ಕಿದೆ. ಕೆಕೆ ಬಿಸ್ನೆಸ್ ಸ್ಟಾಕ್ ಎಂಬ ಕಂಪನಿಯು ಸ್ವಂತ ಉದ್ದಿಮೆ ತೆರೆಯುವ ನಿಟ್ಟಿನಲ್ಲಿ ತಮ್ಮದೇ ಐಡಿಯಾಗಳನ್ನು ನೀಡಲಿದೆ. ಸಣ್ಣ ಉದ್ದಿಮೆಯಿಂದ ಹಿಡಿದು ದೊಡ್ಡ ಉದ್ದಿಮೆಯವರೆಗೂ ಕೂಡ ಎಷ್ಟೆಷ್ಟು ಹಣ ಹೂಡಿಕೆ ಮಾಡಬೇಕು, ಯಾವ ಉದ್ದಿಮೆ ಆರಂಭ ಮಾಡಿದ್ರೆ ಸಕ್ಸಸ್ ಆಗಲು ಸಾಧ್ಯ ಎಂಬುದರ ಕುರಿತು ಒಂದೇ ವೇದಿಕೆಯಲ್ಲಿ ಮಾಹಿತಿ ಸಿಗಲಿದೆ. ಆಯುಷ್ ಟಿವಿಯಲ್ಲಿ ಬಿಸ್ನೆಸ್ ಟಾಕ್ ಕಾರ್ಯಕ್ರಮ ಮೂಡಿ ಬರಲಿದ್ದು ಅಕ್ಟೋಬರ್ 6 ಪ್ರತಿ ಭಾನುವಾರ ರಾತ್ರಿ 8 ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಸಂಬಂಧ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಶಂಕರ್ನಾಗ್ ಫ್ಲೋರ್ ನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೆಕೆ ಬಿಸ್ನೆಸ್ ಟಾಕ್ ನ ಚೇರ್ಮನ್ ಕಮಲೇಶ್ ಕಲ್ಲೂರ್ ಸೇರಿ ಇನ್ನಿತರ ಗಣ್ಯರು ಭಾಗಿಯಾಗಿದ್ರು. ಜೊತೆಗೆ ಸ್ವಂತ ಉದ್ದಿಮೆ ಆರಂಭ ಮಾಡುವವರು ಮುಂದೆ ಬಂದ್ರೆ ಹಣದ ಕೊರತೆ ಮತ್ತೆ ಮಾರ್ಕೆಟಿಂಗ್ ವ್ಯವಸ್ಥೆ, ಏನು ಸೇಲ್ಸ್, ಎಲ್ಲ ರೀತಿ ವ್ಯವಸ್ಥೆಯನ್ನ ಕೆಕೆ ಬಿಸ್ನೆಸ್ ಟಾಕ್ ಕಡೆಯಿಂದಲೇ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಪ್ರೊವೈಡ್ ಮಾಡ್ತಿದೆ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿಜಯ್ ಸರ್ ಇದ್ದಾರೆ, ಕೆಕೆ ಸರ್ ಅವರು ಹೋಸ್ಟ್ ಮಾಡ್ತಿದ್ದಾರೆ ಮತ್ತು ನಮ್ಮ ಟೆಲಿಕಾಸ್ಟಿಂಗ್ ಪಾರ್ಟ್ನರ್ಸ್ ಆಯುಷ್ ಹರೀಶ್ ಸರ್ ಇದ್ದಾರೆ. ಕೆಕೆ ಬಿಸ್ನೆಸ್ ಸ್ಟಾಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯೂಶಲಿ ಅಂದ್ರೆ ಟಾಕ್ ಶೋಗಳನ್ನ ಎಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಅಲ್ಲಿರೋದ್ರಿಂದ ಎಲ್ಲ ಕಡೆನೂ ಟಾಕ್ ಶೋ ಮಾಡ್ತಾರೆ, ಪಾಡ್ಕಾಸ್ಟ್ಗಳು ಮಾಡ್ತಿದ್ದಾರೆ. ಬಟ್ ಏನಂದ್ರೆ ಒಂದು ಟಾಕ್ ಶೋಲ್ ಏನಾಗುತ್ತೆ, ಅವ್ರದ್ದು ಹಿಸ್ಟ್ರಿ ಆಗಿರ್ಬೋದು, ಅವ್ರ ಸ್ಟ್ರಗಲ್ ಲೈಫ್ ಆಗಿರ್ಬೋದು ಅಥವಾ ಸಕ್ಸಸ್ ಸ್ಟೋರೀಸ್ಗಳನ್ನಾಗಿ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ತುಂಬಾ ಬಡವರಾಗಿರ್ತಾರೆ, ನಾವು ಬಿಸ್ನೆಸ್ ಮಾಡಬೇಕು ಅನ್ನೋಂತ ಐಡಿಯಾ ಇರುತ್ತೆ, ಥಿಂಕಿಂಗ್ ಇರುತ್ತೆ, ಆದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರಲ್ಲ. ಇದಕ್ಕೆ ಯಾವ ರೀತಿಯಾಗಿ ಸೊಲ್ಯೂಷನ್ ಕಟ್ಟಿದ್ರೆ ಅಂತ ಹೇಳಿದ್ರೆ ಕೆಕೆ ಬಿಸ್ನೆಸ್ ಸ್ಟಾಕ್ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತದೆ. ಇದರ ಅಡ್ವಾನ್ಸ್ ಲೆವೆಲ್ ಒಂದು ಪ್ಲಾನ್ ಮಾಡ್ತಾ ಇದೀವಿ, ಕೆಕೆ ಬಿಸ್ನೆಸ್ ಸದ್ದೆ, ಅದ್ರ ಥ್ರೂ ಏನ್ ಮಾಡ್ತಾ ಇದೀವಿ, ಎವ್ರಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ನಾವು ಹೋಗ್ಬಿಟ್ಟು ಅಲ್ಲಿ ಇವೆಂಟ್ಗಳನ್ನ ಮಾಡ್ತಿದೀವಿ. ಅಲ್ಲಿ ಬರುವಂತ ಜನಗಳಿಗೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ ಅಥವಾ ಐಡಿಯಾ ಬೇಕಾ ಅಥವಾ ಬಿಸ್ನೆಸ್ ಬೇಕಾ, ಯಾವ ತರದ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಅವರವರ ನೀಡಿಗೆ ತಕ್ಕಂತೆ ಆ ಪ್ಲಾಟ್ಫಾರ್ಮ್ ಥ್ರೂ ಅವ್ರಿಗೆ ಸಪೋರ್ಟ್ ಮಾಡೋ ಪ್ಲಾನ್. ಅದೇ ನಾನು ಹೇಳಿದಂಗೆ ಇನ್ವೆಸ್ಟರ್ಸ್ ಇದಾರೆ. ಇವಾಗ ನೋಡಿ, ಇವತ್ತೆ ಪ್ರೆಸ್ ಮೀಟ್ ಅಲ್ಲಿ ಒಬ್ರು ಹೇಳಿದ್ರು, ಸರ್ ನಮ್ದು ಇನ್ವೆಸ್ಟ್ಮೆಂಟ್ ಪ್ಯಾನಲ್ ಇದೆ, ನಾವು ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಆ ತರ ಒಂದು ನೆಟ್ವರ್ಕಿಂಗ್ ಮಾಡಿಕೊಂಡು ಬೇರೆ ಇನ್ವೆಸ್ಟರ್ಸ್ ಪ್ರೈವೇಟ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಅಲ್ಲೇ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿದ್ದಾವೆ, ಅವನ ಹೆಂಗೆ ಫೆಸಿಲಿಟಿನ ಜನಕ್ಕೆ ತಲುಪಿಸಬೇಕು, ಇದೆಲ್ಲ ಎಜುಕೇಶನ್ ನಾವು ಕೆಕೆ ಬಿಸ್ನೆಸ್ ಸ್ಟಾಕ್ ಅಲ್ಲಿ ಮಾಡ್ತೀವಿ. ಸರ್, ಈ ಒಂದು ರಿಯಾಲಿಟಿ ಶೋ ಇಂದ ಹೊಸ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬಹುದು, ಹೊಸ ಒಂದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ ಇರ್ಬೋದು, ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನೀವು ಒಂದು ಪ್ಲಾನ್ ಅಲ್ಲಿ ಇದ್ರೆ? ಸರ್, ಅದೇ ಹೇಳಿದ್ರೆ ಒಬ್ಬರ ಹತ್ರ ದುಡ್ಡು ಇದೆ, ಐಡಿಯಾಸ್ ಇಲ್ಲ, ಐಡಿಯಾನು ಇದೆ, ದುಡ್ಡು ಇದೆ, ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಇಲ್ಲ ದುಡ್ಡು ಇಲ್ಲ ಐಡಿಯಾ ಇದೆ ಅಂತ ಅದೊಂದು ಕೆಟಗರಿ ಇದೆ. ದುಡ್ಡಿಲ್ಲ ಐಡಿಯಾ ಇದೆ, ಇನ್ನೊಂದು ಉಲ್ಟಾ ಸರ್, ಐಡಿಯಾ ಇದೆ ಬಟ್ ಸರಿ, ದುಡ್ಡು ಇದೆ ಐಡಿಯಾ ಇಲ್ಲ, ಐಡಿಯಾ ಇಲ್ಲ ದುಡ್ಡು ಇದೆ. ಓಕೆ, ಸೊ ಅವ್ರು ಏನ್ ನೀಡ್ ತಗೊಂಬರ್ತಾರೆ, ಸಪೋರ್ಟ್ ಯಾವ ತರ ಬೇಕು, ಇವಾಗ ದುಡ್ಡಿಲ್ಲ ಅನ್ನೋರಿಗೆ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡಿಸ್ಬೋದು, ಅವ್ರಿಗೆ ಯಾವ ತರ ಬ್ಯಾಂಕ್ ಕಡೆಯಿಂದ ಸಹ ಫಂಡಿಂಗ್ ಸಪೋರ್ಟ್ ಮಾಡ್ಬೋದು ಅಂತ ನೋಡ್ತೀವಿ. ದುಡ್ಡಿದೆ ಐಡಿಯಾ ಇಲ್ಲ ಅಂತವ್ರಿಗೆ ಯಾವ ತರ ಐಡಿಯಾ, ಈಗ ಒಬ್ರು ಐಡಿಯಾ ಬಂದ್ರೆ